ವೀಕ್ಷಕರೇ, ವೇದಿಕ್ ಅಸ್ಟ್ರಾಲಜಿ ಇನ್ ಎವ್ರಿಡೇ ಲೈಫ್ ವಿಶೇಷವಾದ ಕಾರ್ಯಕ್ರಮ ವಿರಾಮ ಆದಮೇಲೆ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಳೋಣ ಇನ್ನೊಂದಷ್ಟು ಮಾಹಿತಿಗಳನ್ನ ಡಾಕ್ಟರ್ ಸುರೇಶ್ ಅವರೇ. ಈಗ ನಮ್ಮ ಟಾಪಿಕ್ಗೆ ಆಗಿದೆ ವೇದಿಕ್ ಅಸ್ಟ್ರಾಲಜಿ ಇನ್ ಎವ್ರಿಡೇ ಲೈಫ್ ಅಂತ. ಸೊ ಹಾಗಿದ್ರೆ ಪ್ರತಿನಿತ್ಯದ ಬದುಕಿಗೆ ಹೇಗೆ ಇದು ಪೂರಕವಾಗಿದೆ? ಈಗ ನಾವು 12th September ಮಾಡ್ತಾ ಇರತಕ್ಕಂಥ ಒಂದು ಏನು ಈವೆಂಟ್ ಮಾಡ್ತಾ ಇದ್ದೀವಿ, ಅದರ ಉದ್ದೇಶ ಅಂತಂದ್ರೆ ಜ್ಯೋತಿಷರು ಮತ್ತು ಸಾಮಾನ್ಯ ಜನಕ್ಕೆ ಇಬ್ಬರಿಗೂ ಅನುಕೂಲ ಆಗ್ತಕ್ಕಂಥ ಒಂದು ವಿಚಾರವನ್ನು ಮಾಡ್ತಾರೆ. ಓಕೆ. ಈಗ ನಾವು ಜ್ಯೋತಿಷರಾಗಿರ್ಬೋದು ಸಾಮಾನ್ಯವಾಗಿ ಅಥವಾ ಸಾಮಾನ್ಯ ಜನಗಳಾಗಿರ್ಬೋದು, ಸೊ ಪಂಚಾಂಗ ಅಂದಾಗ ಫಸ್ಟು ತೆಗಿತಾರೆ ಎಲ್ಲರೂ, ಪ್ರತಿಯೊಬ್ಬರು ಮನೇಲಿರುತ್ತೆ. ಅದು ಜ್ಯೋತಿಷ್ಯರ ಅಲ್ಲದೇ ಇದ್ರೂ ಕೂಡ ಮನೇಲಿ ಪಂಚಾಂಗ ಇಟ್ಕೊಂಡಿರ್ತಾರೆ, ಅದು ವ್ರತಗಳನ್ನು ಮಾಡಲಿಕ್ಕೆ, ಹಬ್ಬ ಹರಿದಿನಗಳು ಮಾಡಲಿಕ್ಕೆ ಅಂತ. ಸೊ ಪಂಚಾಂಗ ಅಂತ ನಮಗೆ ಗೊತ್ತು, ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಐದು ಪಂಚಾಂಗ, ಲಗ್ನ ಸೇರಿದ್ರೆ ಷಡಾಂಗ, ಆನಂತರ ಲಗ್ನದ ಜೊತೆಯಲ್ಲಿ ಪಂಚಾಂಗ ಅಂತ ಬರುತ್ತೆ, ಪಂಚಾಂಗ ಸೇರಿದ್ರೆ ಸಪ್ತಾಂಗ ಆಗುತ್ತೆ. ಈ ಸಪ್ತಾಂಗಗಳಲ್ಲಿ ಯಾವುದು ಮುಖ್ಯ ಮನುಷ್ಯನ ಜೀವನದಲ್ಲಿ ಪ್ರತಿನಿತ್ಯ, ಈ ಪಂಚಾಂಗದಲ್ಲಿ ತಿಥಿ ಬಹಳ ಪ್ರಾಮುಖ್ಯತೆ ಕೊಡುತ್ತಾ, ನಕ್ಷತ್ರಕ್ಕೆ ಪ್ರಾಮುಖ್ಯತೆ ಕೊಡಬೇಕಾ, ನಾವು ಯಾವುದಕ್ಕೆ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡಬೇಕು, ಈ ಯಾವುದಕ್ಕೆ ಎಕ್ಸೆಪ್ಷನ್ ಇದೆ ಯಾವುದಕ್ಕೆ ಎಕ್ಸೆಪ್ಷನ್ ಇಲ್ಲ, ಮನುಷ್ಯನ ಅವನ ಯಾವಾಗಲೂ ಕೂಡ ಮನುಷ್ಯ ಕರ್ಮಜೀವಿ ಅಂತ, ಕರ್ಮಗಳನ್ನ ಅವನು ಅವನ ಕರ್ಮ ಅದ ಅನುಸಾರವಾಗಿ ಅವನು ಜಾತಕ ನಿರ್ಧಾರ ಆಗಿರುತ್ತೆ. ಹಾಗಾಗಿ ಆ ಕರ್ಮ ಅಂತಂದಾಗ ನಮ್ಮ ಪಂಚಾಂಗಳತ್ತೆ ಕರ್ಮ ಅನ್ನೋದು ಎರಡು ರೀತಿಯಾಗಿರ್ತಕ್ಕಂಥದ್ದು, ಅಂದರೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು, ವಿಧಿ ಮತ್ತು ನಿಷೇಧ, ಅಂದರೆ ಯಾವುದನ್ನು ಯಾವಾಗ ಮಾಡಬೇಕು ಯಾವುದನ್ನು ಯಾವಾಗ ಮಾಡಬಾರ್ದು ಅನ್ನೋ ಒಂದು ಸದೃಶ್ಯವಾಗಿರ್ತಕ್ಕಂಥ ದೃಶ್ಯ ತೋರಿಸ್ತಕ್ಕಂಥದ್ದು ಪಂಚಾಂಗ. ಹಾಗಾಗಿ ಅವತ್ತು ನಾವು ಆ ಈವೆಂಟ್ ದಿನ ಈ ತಿಥಿಯ ಬಗ್ಗೆ, ಪಂಚಾಂಗದ ಬಗ್ಗೆ, ಕರ್ಮದ ಎರಡು ವಿಧಾನಗಳು ಯಾವುದು ನಿಷೇಧವಾಗಿರುತ್ತೆ ಯಾವುದು ಮಾಡಬೇಕಾಗಿರುತ್ತೆ ಅದರ ವಿಚಾರವನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗ್ತೀವಿ ನಾವು. ಆನಂತರ ಈಗ ಇನ್ನೊಂದು ಅಲ್ಲಿ ಸೇರಿಸಿದ್ದೀವಿ, ಪ್ರದೋಷ ಅಂತ ಕೇಳಿದ್ದೀವಿ. ಏನು ಈ ಪ್ರದೋಷ ಅಂದ್ರೆ ಏನು ಅಂದ್ರೆ, ಈ ಸೂರ್ಯ ಅಸ್ತ ಆದ್ಮೇಲೆ ಎರಡು ಗಳಿಗೆಗಳ ಕಾಲ ನಾವು ಪ್ರದೋಷ ಅಂತೀವಿ. ಈ ಪ್ರದೋಷವನ್ನೋದು ಅಥವಾ ಒಂದು ನಿತ್ಯ ನೈಮಿಕ ಕಾಮ್ಯದಲ್ಲಿ ಬರುತ್ತಾ, ಈ ಪ್ರದೋಷವನ್ನು ಹೇಗೆ ಬಳಕೆ ಮಾಡಬೇಕು, ಅದನ್ನ ಜಾತಕದಲ್ಲಿ ಇದ್ರೂ ಮಾಡ್ಬೇಕಾ ಇಲ್ಲದೇ ಇದ್ರೂ ಕೂಡ ಕಾಮನಾಗಿ ಮಾಡ್ಬೋದಾ ಅಂತ ಬರುತ್ತೆ. ಆ ನಂತರ ವಿಶೇಷವಾಗಿ ಮುಹೂರ್ತ ಅಂತ ಬರುತ್ತೆ. ಇದು ಮುಹೂರ್ತದ ಸಪರೇಟ್ ಭಾಗ, ಅದನ್ನ ಒಂದು ಭಾಗವೇ ಮಾಡಿದ್ದಾರೆ ಜ್ಯೋತಿಷದಲ್ಲಿ. ಮುಹೂರ್ತ ಅನ್ನೋದು ಜಾತಕಕ್ಕೆ ಸಂಬಂಧದಲ್ಲ, ಅದು ಅಂದ್ರೆ ಅದು ಹೋರ ಫಲಭಾಗ ಬಿಟ್ಟದ್ದು. ಆ ಫಲಭಾಗ ಬಿಟ್ಟಿರ್ಬೇಕಾದ್ರೆ ಮುಹೂರ್ತ ಹೇಗೆ ಬೇಕು ಅಂದ್ರೆ, ನಮ್ಮ ಕರ್ಮಾನುಸಾರವಾಗಿ ಯಾವುದೇ ಒಂದು ವ್ಯಕ್ತಿ ಅವನು ಹುಟ್ಟಿರ್ತಕ್ಕಂಥ ಜನಿಸಿರ್ತಕ್ಕಂಥ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇವುಗಳಲ್ಲಿ ಹುಟ್ಟಿದ್ದು ಜಾತಕ ದೋಷಿತವಾಗಿದ್ದರೆ ಯಾವುದೋ ಒಂದು ರಗದಲ್ಲಿ, ಅಂದರೆ ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ ದೈಹಿಕವಾಗಿ ಏನಾದರೂ ಅವನು ಕುಂದಿದ್ದಾಗ ಅದಕ್ಕೆ ಪರಿಹಾರಾರ್ಥವಾಗಿ ನಾವು ಮುಹೂರ್ತಗಳನ್ನು ಉಪಯೋಗಿಸ್ಕೊಂಡು ಆ ವಿಧಿ ಮತ್ತು ನಿಷೇಧ ಏನು ಕಾರ್ಯ ಇದೆಯೋ ಆ ಕಾರ್ಯಗಳನ್ನು ಮಾಡ್ತಾ ಹೋದರೆ ಅಲ್ಲಿ ಅವನು ಖಂಡಿತವಾಗಿ ಅವನು ಒಂದು ಜೀವನದಲ್ಲಿ ಒಂದು ಮಾಡಬೇಕಾದ ಕರ್ತವ್ಯ ಮಾಡ್ತಾನೆ ಅಂತ. ಮುಹೂರ್ತ ಅಂದ್ರೆ ಏನು, ಆ ಮುಹೂರ್ತದ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ ಅಲ್ಲಿ. ಅಂದ್ರೆ ಮುಹೂರ್ತ ಅಂದ್ರೆ ಏನು, ಪುನಃ ಪುನಃ ಮತ್ತೆ ಮತ್ತೆ ಆಗಬೇಕು, ಶುಭ ಕಾರ್ಯಗಳು ಮತ್ತೆ ಮತ್ತೆ ಆಗಬೇಕು. ಅದರ ಅರ್ಥ ಏನು, ಆ ಮುಹೂರ್ತ ಅಂದ್ರೆ ಏನು, ಆ ಮುಹೂರ್ತದ ಹಿನ್ನೆಲೆ ಏನು, ಆ ಮುಹೂರ್ತವನ್ನು ಎಷ್ಟು ಭಾಗ ಉಪಯೋಗ ಬರುತ್ತೆ ಅನ್ನೋದು ಕೂಡ ನಮ್ಮಲ್ಲಿ ಆ ಈವೆಂಟ್ ಎಲ್ಲ ಚರ್ಚೆ ಮಾಡ್ತಾ. ಸರಿ ಡಾಕ್ಟರ್ ಸುರೇಶ್ ಅವರೇ, ಓಕೆ, ನೀವು ಇಷ್ಟೆಲ್ಲ ಮಾಹಿತಿಗಳನ್ನ ಕೊಟ್ರಿ ಅಂದ್ರೆ ವೀಕ್ಷಕರೇ, ಆ September 12 ಏನಾಗತ್ತೆ ಕಾರ್ಯಕ್ರಮ, ಅದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಅನ್ನೋ ಅಷ್ಟು ಮಾಹಿತಿಗಳನ್ನ ಹೇಳ್ತಾ ಹೋಗ್ತಿದ್ದಾರೆ. ಆದ್ರೆ ಸುಪ್ರಜಾರಾಮ್ ರಾಮನ್ ಅವರೇ, ನಾನು ನಿಮ್ಮಲ್ಲಿ ಕೇಳೋದು, ಇವತ್ತಿನ ಟಾಪಿಕ್ ಏನಿದೆ ಅಂತ ಹೇಳಿದ್ರೆ ವೇದಿಕ್ ಅಸ್ಟ್ರಾಲಜಿ ಇನ್ ಎವ್ರಿಡೇ ಲೈಫ್ ಅಂತ. ಸೊ ವೀಕ್ಷಕರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಹೌದಪ್ಪ ನಾನು ಈ ಕಾರ್ಯಕ್ರಮ ನೋಡ್ತಾ ಇರೋದಕ್ಕೆ ನನಗೆ ಏನೋ ಒಂದು ಟಿಪ್ಸ್ ಕೊಡ್ತಾರಾ, ಅಂದ್ರೆ ಪ್ರತಿನಿತ್ಯ ಬಳಕೆ ಆಗೋ ರೀತಿಯಲ್ಲಿ ಅನ್ನೋ ಯೋಚನೆ ಅವರಲ್ಲಿದೆ. ಸೊ ವಾಟ್ ಯು ಸೇ? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೆಟ್ಸ್ ಲುಕ್ ಅಟ್ ದಿಸ್. ದಿನಾಗ್ಲೂ ಫಸ್ಟ್ ಆಫ್ ಆಲ್ ಜ್ಯೋತಿಷ ಯೂಸ್ ಮಾಡ್ಬೇಕು. ಹೌದು, ಅದು ತುಂಬಾ ಓವರ್ ಯೂಸ್ ಮಾಡಿ ಓವರ್ ಕಿಲ್ ಆಗತ್ತಾ ಅಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದಿ ಡಿಸಿಷನ್ ಆಕ್ಚುಲಿ ವಿಲ್ ಬಿ ಲೈಯಿಂಗ್ ವಿತ್ ದ ಆಕ್ಚುಯಲ್ ಆಡಿಯನ್ಸ್ ಇಟ್ ಸೆಲ್ಫ್ ಆರ್ ಎವ್ರಿ ಡೇ ಪರ್ಸನ್. ಇವಾಗ ನೀವು ಇಲ್ಲಿಂದ ನಿಮ್ಮ ಆಫೀಸ್ ಮನೆಯಿಂದ ನಿಮ್ಮ ಆಫೀಸ್ ಬರ್ಬೇಕಂದ್ರೆ ಕಾರ್ ಇದೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಸುಮ್ಮನೆ ಆಕ್ಸಿಲರೇಷನ್ ಬ್ರೇಕು ಕ್ಲಚ್ಚು ಮೂರು ಗೊತ್ತಿದ್ರೆ ಸಾಕು, ಇಲ್ಲ ಪ್ರೆಸ್ ಮಾಡ್ತೀರಾ ಡ್ರೈವ್ ಮಾಡ್ಕೊಂಡು ಬಂದ್ಬಿಡ್ತೀರಾ. ಸೊ ನೀವು ಇಲ್ಲಿಂದ ಅಲ್ಲಿಗೆ ಸುಮ್ಮನೆ ಸಿಂಪಲ್ ಪ್ರಯಾಣ ಮಾಡ್ಬೇಕಂದ್ರೆ ಆಗೋಗತ್ತೆ. ಸೇಮ್ ಥಿಂಗ್, ನೀವು ಆ ಥರ ಲೈಫ್ ಲೀಡ್ ಮಾಡ್ಬೇಕಾ ಅಥವಾ ಯು ವಾಂಟ್ ಟು ಲಿವ್ ಲೈಫ್ ಇನ್ ಅ ಮಚ್ ಮೋರ್ ಆಕ್ಸಿಲರೇಟೆಡ್ ಮ್ಯಾನರ್, ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್. ಉದಾಹರಣೆಗೆ ನಿಮ್ಮ F1 ರೇಸಿಂಗ್ ಇದ್ದಂಗೆ, ಅಲ್ಲಿ ಬರೀ ಆಕ್ಸಿಲರೇಟರ್ ಬ್ರೇಕಿಂಗ್ ಕ್ಲಚ್ ಒಂದೇ ಗೊತ್ತಿದ್ರೆ ಆಗೋದಿಲ್ಲ, ಅದ್ರ ಜೊತೆ ನೀವು ಎಷ್ಟು ಸ್ಪೀಡಲ್ಲಿ ಮಾಡ್ತಾ ಇದ್ರಾ, ಎಷ್ಟು ಟರ್ನ್ ಮಾಡ್ತಾ ಇದ್ರಾ, ಸುಮಾರು ಮಲ್ಟಿಪಲ್ ಫ್ಯಾಕ್ಟರ್ಸ್ ಗೊತ್ತಿರಬೇಕಾಗುತ್ತೆ. ಅಸ್ಟ್ರಾಲಜಿ ಕ್ಯಾನ್ ಬಿ ಯೂಸ್ ದಟ್ ವೇ. ನಾನು ಇವಾಗಲೇ ಹೇಳಿರೋ ಪ್ರಕಾರ ಅಸ್ಟ್ರಾಲಜಿ ಬೇಸಿಕ್ಲಿ ಇಸ್ ದ ಫಂಕ್ಷನ್ ಆಫ್, ಪ್ರೈಮರಿಲಿ ಅ ಫಂಕ್ಷನ್ ಆಫ್ ಸನ್ ಆ್ಯಂಡ್ ದಿ ಮೂನ್. ಸೊ ಏನಾಗುತ್ತೆ, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಡಿಪೆಂಡಿಂಗ್ ಆನ್ ದ ಪ್ಲಾನೆಟರಿ ಪೊಸಿಷನ್ಸ್ ಆಫ್ ದ ಸನ್ ಆ್ಯಂಡ್ ದ ಮೂನ್, ಈ ಪಂಚಾಂಗ ಅದು ಕಾಂಬಿನೇಷನ್ಸು ಕಿಕ್ಕಿನ್ ಆಗುತ್ತೆ. ಒಂದಿನ ಈ ನಕ್ಷತ್ರ ಇರುತ್ತೆ, ಒಂದಿನ ಈ ತಿಥಿ ಇರುತ್ತೆ, ಒಂದಿನ ಈ ಇರುತ್ತೆ. ಸೊ ಈಚ್ ಆಫ್ ದೀಸ್ ಕಾಂಬಿನೇಷನ್ಸ್ ವಿಲ್ ಬಿ ಗುಡ್ ಫಾರ್ ಒನ್ ಪರ್ಟಿಕ್ಯುಲರ್ ಆಕ್ಟಿವಿಟಿ ಆ್ಯಂಡ್ ವಿಲ್ ಬಿ ಬ್ಯಾಡ್ ಫಾರ್ ಅನ್ ಅದರ್ ಆಕ್ಟಿವಿಟಿ.
ನಾವು ಅದನ್ನು ಗುರ್ತು ಮಾಡಿಕೊಂಡ್ರೆ ಏನಾಗತ್ತೆ ಅಂದರೆ ನಾವು ಕರೆಕ್ಟಾಗಿ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಆ ಪ್ರಕಾರ ನಾವು ಮಾಡಿದ್ರೆ ದಟ್ ವಿಲ್ ರಿಯಲಿ ಮೇಕ್ ಯುವರ್ ಲೈಫ್ ಮಚ್ ಮೋರ್ ಸಿಂಪ್ಲರ್, ಮಚ್ ಮೋರ್ ಎಫಿಷಿಯಂಟ್, ಆ್ಯಂಡ್ ಇಟ್ ವಿಲ್ ಗಿವ್ ಅ ಲಾಟ್ ಆಫ್ ಗುಡ್ ರಿಸಲ್ಟ್ಸ್. ಸೊ ಆ ನಿತ್ಯ ಜೀವನದಲ್ಲಿ ನಾವು ಆ ಟಾಪಿಕಲ್ಲಿ ಏನೇನು ನಾವು ಕವರ್ ಮಾಡ್ತೀವಿ ಅಂದರೆ, ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಮದುವೆ ಆಗ್ತಾ ಇಲ್ಲ, ಸೊ ಆ ಪ್ರಾಬ್ಲಮ್ಸ್ ಇದೆ. ಸೊ ಆನ್ ಅ ಡೇ ಟು ಡೇ ಬೇಸಿಸ್ ವಾಟ್ ಆರ್ ದ ತ್ರೀ ಫೋರ್ ಥಿಂಗ್ಸ್ ದಟ್ ಹಿ ಆರ್ ಶಿ ಕ್ಯಾನ್ ಡು? ಸೊ ಯೂಶಲ್ ಆಗಿ ಏನಾಗುತ್ತೆ ಅಂದರೆ ಎರಡು ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ಒಂದು ವಾಟ್ ವಿ ಕಾಲ್ ಇಸ್ ದ ಮೂನ್ ಸ್ಪೀಡ್, ದ ಅದರ್ ಒನ್ ವಾಟ್ ವಿ ಕಾಲ್ ಇಸ್ ದ ಸನ್ ಸ್ಪೀಡ್ ಅಂತ. ನಮ್ಮ ಸುರೇಶ್ ಅವರು ಆವಾಗಲೇ ಹೇಳಿದ್ರು, ಈ ವ್ರತಗಳು ಪ್ರದೋಷಗಳು ಎಲ್ಲ ಬರ್ತಾ ಇರುತ್ತಲ್ಲ, ಇವೆಲ್ಲ ಇಟ್ಸ್ ಬೇಸ್ಡ್ ಆನ್ ಫಂಕ್ಷನ್ ಆಫ್ ದ ಸನ್ ಸ್ಪೀಡ್. ಓಕೆ, ಆಯ್ತಾ? ನಾವು ಆನ್ ಅ ಡೈಲಿ ಬೇಸಿಸ್ ವಾಟ್ ಎವರ್ ವಿ ಡೂ ಇನ್ ಟರ್ಮ್ಸ್ ಆಫ್, ಓಕೆ ಇವತ್ತು ಸೇ ಫಾರ್ ಎಕ್ಸಾಂಪಲ್ ಏಕಾದಶಿ, ಇವತ್ತು ಫಾಸ್ಟಿಂಗ್ ಮಾಡೋಣ, ಚತುರ್ದಶಿ ಏನು ಇಂಪಾರ್ಟೆಂಟ್ ಕೆಲಸ ಮಾಡೋದು ಬೇಡ, ಸ್ವಲ್ಪ ಅಮಾವಾಸ್ಯ ಇದೆ, ಸ್ವಲ್ಪ ಥಿಂಕಿಂಗ್ ಎಲ್ಲ ಸ್ವಲ್ಪ ಸಿಂಪ್ಲಿಫೈಡ್ ಆಗಿ ಇಟ್ಕೊಳ್ಳೋಣ, ಈ ಥರ ಮಾಡೋದೆಲ್ಲ ಮೂನ್ ಸೈಕಲ್ ಆಗುತ್ತೆ. ಓಕೆ, ಈ ಎರಡರದ್ದು ಒಂದು ಹೈಬ್ರಿಡ್ ಸೈಕಲ್ ಬರುತ್ತೆ, ನಾವು ಒನ್ ಸನ್ ಆ್ಯಂಡ್ ಮೂನ್ ಕಂಜಕ್ಷನ್ ಅಂತ ಹೇಳ್ತೀವಿ. ಅದರಲ್ಲಿ ವಾಟ್ ವಿ ಕಾಲ್ ಇಸ್ ಮುಹೂರ್ತಸ್, ನಮ್ಮ ಸುರೇಶ್. ಸೊ ಅದನ್ನು ನಾವು ಆ ದಿನ ಹೇಳಿ ಈ ಮೂರನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಮುಹೂರ್ತದಲ್ಲಿ ಕೆಲವು ಮುಹೂರ್ತಗಳು ತುಂಬ ಪವರ್ಫುಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಎಷ್ಟೇ ಪ್ರಾಬ್ಲಮ್ ಆಗ್ತಾದ್ರೂ ಆ ಪರ್ಟಿಕ್ಯುಲರ್ ಮುಹೂರ್ತದಲ್ಲಿ ಅದನ್ನು ನಾವು ಮಾಡಿದ್ರೆ ಎಲ್ಲ ಒಂಥರ ಆಟೋಮೆಟಿಕ್ ಆಗಿ ಅದೇ ಸರಿ ಹೋಗುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಕವರ್ಡ್ ಇನ್ ಅವರ್ ಸೆಮಿನಾರ್. ಓಕೆ, ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನೀವು ಮುಹೂರ್ತ ಅಂತ ಹೇಳಿದ್ರಲ್ಲ ವೀಕ್ಷಕರೇ, ನಾವು ಸುಮಾರು ಸಲ ಹೋದಾಗ ಈಗ ಮದುವೆಗಳು ಉದಾಹರಣೆ ಹೇಳಿದ್ರು, ಮದುವೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ಎರಡು ಮೂರು ಮುಹೂರ್ತ ಕೊಟ್ಬಿಟ್ಟು ಯಾರು ಮುಹೂರ್ತ ಹಾಕ್ಕೊಡ್ತಾರಲ್ವಾ ಈ ದಿವಸ ಅಂತ. ಆದರೆ ಇದು ತುಂಬ ಚೆನ್ನಾಗಿದೆ, ಇದೆರಡು ಓಕೆ ಓಕೆ ಅಂತ ಹೇಳ್ತಾರೆ. ಸೊ ಇವಾಗ ನೀವು ಹೇಳ್ತಾ ಇರೋದ್ರಲ್ಲಿ ಗೊತ್ತಾಗ್ತಾ ಇದೆ ವಾಟ್ ಎಕ್ಸಾಕ್ಟ್ಲಿ ಯಾವುದು ವರ್ಕ್ ಆಗುತ್ತೆ ಅಂತ. ವೀಕ್ಷಕರೇ, ಏನಂತ ಹೇಳಿದ್ರೆ, ಇದು ಸೆಪ್ಟೆಂಬರ್ 12ನೇ ತಾರೀಕು ಮಾಡ್ತಾ ಇರೋಂಥ ಒಂದು ಸೆಮಿನಾರ್ ಏನಿದೆಯಲ್ಲ, ಅದು ಖಂಡಿತ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಫೈನ್, ಓಕೆ, ನಾನು ನಿಮ್ಮನ್ನೇ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಸೆಮಿನಾರ್ಗೆ ನಾನು ಭಾಗವಹಿಸಬೇಕು, ಸೊ ಹೇಗೆ ಬರಬೇಕು? ನಥಿಂಗ್, ಏನು ರಿಜಿಸ್ಟರ್ ಏನು ಬೇಕಾಗಿಲ್ಲ, ಇಟ್ಸ್ ಅ ಫ್ರೀ ಸೆಮಿನಾರ್, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್. ಡೇಟ್ ಅಂಡ್ ಟೈಮ್ ನಾವು ಹೇಳ್ತೀವಿ, ಆಮೇಲೆ ಪ್ಲೇಸ್ ಹೇಳ್ತೀವಿ. ಅಂದ್ರೆ ಯಾವ ಜಾಗ ಸಮಯ ಹೇಗೆ ಬರಬೇಕು ಅನ್ನೋದನ್ನ ಮತ್ತಷ್ಟು ಮಾಹಿತಿನ ಮತ್ತೆ ನಾನು ತಿಳಿಸ್ಕೊಡ್ತೀನಿ ಅದರ ವಿರಾಮ ಆದ್ಮೇಲೆ. ವೇದಿಕ ಆಸ್ಟ್ರಾಲಜಿ ಇನ್ ಎವ್ರಿಡೇ ಲೈಫ್ ಈ ಕಾರ್ಯಕ್ರಮದಲ್ಲಿ ಇದೀಗ ಒಂದು ವಿರಾಮ ತಗೋತಾ ಇದ್ದೀನಿ.